ಕೇರಿ ಅಭಿವೃದ್ಧಿ ಮಂಡಳಿಯೊಳಗೆ ಬೋಗಸ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಹಚ್ಚಿ ನೇಮಕಾತಿ ಆದೇಶ ಕೊಡ್ತಾರೆ ಬೆಳಗಾವಿಗೆ. ಇವತ್ತು ನಾನೇನು ಹೇಳೋದಂದ್ರೆ ಈ ಪಣಿಯರಾಜು ಇವತ್ತು 50 ಕೋಟಿಗಿಂತ ಹೆಚ್ಚು MB ಬಿಲ್ ಬರ್ದಾನಂತೇಳಿ ಐತೆ. ಇವತ್ತು 50 ಕೋಟಿ ಆಯ್ತು, ಒಂದು 3 ವರ್ಷದಾಗ ಅವ ಎಷ್ಟು TAD ಎತ್ತು ಒಂದು ಸರ್ಕಾರ ಪಗಾರ ಎತ್ತು ಒಂದು ಏನು ಅಧಿಕಾರಿಗಳು ತಪ್ಪು ಮಾಡ್ರೆ ಅದನ್ನು ಹೊಟ್ಟೆಗೆ ಹಾಕೊಳ್ಳೋದು ಒಂದು ಚಾಲಿ ನಮ್ಮ ಜಿಲ್ಲಾದ ಎಲ್ಲ ಪಕ್ಷಾತೀತವಾಗಿ ಎಲ್ಲ MLA ಕಡೆ ಐತೆ. ಅದು ಮೊದಲ ಹಿಂಗೆ ಆಗೈತೆ ಅಂತ ಭೇಟಿ ಆಗಿದ್ರೆ ನಾ ಪಣಿರಾಜುಗೆ ಒಂದು ಸಲ ಕೊಡ್ತೀನಿ. ಯಾಕಂದರೆ ಕಾರ್ಪೊರೇಷನ್ ಬೆಳಗಾವಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ಗೆ ಅಂಗಳಕ್ಕೆ ಹೋಗಿದ್ರೆ ಇವೆಲ್ಲ ಅಲ್ಲಿ ಒಬ್ಬರ ಡೈರೆಕ್ಷನ್ನ ಕೊಡ್ತೀರಿ. ಯಾಕಂದರೆ ಅಲ್ಲಿ ಬ್ಯಾಕ್ಲಾಗ್ ಹುದ್ದೆದಾಗ ಅವರು ಒಂದು ಬೋಗಸ್ ಸರ್ಟಿಫಿಕೇಟ್ ಈಗೇನು ಮಾಡಿದಾರಲ್ಲ ಹಿಂಗೆ ಹೆಚ್ಚೆಲ್ಲ ಮಾಡಿದ್ರು. ಅವ್ರು ಭೇಟಿ ಆಗಿದ್ರೆ ಇವ್ಗೆ ಸಲಹೆನೂ ಕೊಡ್ತಿದ್ರು, ಮತ್ತು ಇವಾಗ ಇನ್ನೊಂದು ಇನ್ಚಾರ್ಜ್ ಖಾತೆಯನ್ನು ಕೊಡಿಸ್ತಿದ್ರು ಅವರು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ಈ ನಮ್ಮ ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ಸಲ ಹೇಳಿದೆವು ನಾವು, ಒಮ್ಮೆ ಟ್ರಾನ್ಸ್ಫರ್ ಆಗಿ ಬಂದ ಅಧಿಕಾರ ತೊಗೊಂಡ್ರಂದ್ರೆ ಬಹುತೇಕ ಅವ್ರು ರಿಟೈರ್ಮೆಂಟು ಇಲ್ಲೇ ಆಗ್ತಾರೆ. ಇದನ್ನು ಭಾಳಷ್ಟು ಸಲ ರಾಜಕೀಯ ನಾಯಕರ ಗಮನಕ್ಕೂ ತೊಗೊಂಬಂದೆವು. 15 ವರ್ಷ, 17 ವರ್ಷ, 10 ವರ್ಷ, 8 ವರ್ಷ ಅವ್ರು ಮಾಡಿ ಬ್ಯಾಸೋತ್ ಹೋಗ್ಬೇಕು ಅವರು, ಅದಕ್ಕೇನು ತಕರಾರಿಲ್ಲ. ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಏನಾದರೂ ಹೊಟ್ಟೆಗೆ ಹಾಕೋತಾರೆ, ಏನೋ ಅಧಿಕಾರಿಗಳು ತಪ್ಪು ಮಾಡ್ರೆ ಅದನ್ನು ಹೊಟ್ಟೆಗೆ ಹಾಕೊಳ್ಳೋದು ಒಂದು ಚಾಲಿ ನಮ್ಮ ಜಿಲ್ಲಾದ ಎಲ್ಲ ಪಕ್ಷಾತೀತವಾಗಿ ಎಲ್ಲ MLA ಕಡೆ ಐತೆ. ಅದು ಯಾಕಂದ್ರೆ ಅವ್ರಿಗೂ ಅವರು ಏನಾರು ಮುಟ್ಸಿರ್ತಾರೆ, ಇವ್ರಿಗೂ ಮುಟ್ಸಿರ್ತಾರೆ, ಇಲೆಕ್ಷನ್ ಬಂದಾಗ ಮಾಡಿರ್ತಾರಂತ ಜನ ಮಾತಾಡ್ತೈತೆ. ಅದನ್ನು ಇರಲಿ, ಈಗ ನಾ ಹೇಳಕೊಂಟಿದ್ದು ಈ ಕೊಳಗೇರಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಒಂದು ಸಲ ಲಾಸ್ಟ್ ಟೈಮ್ ಒಂದು ಎಪಿಸೋಡ್ ಮಾಡಿನ. ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 12-13 ವರ್ಷ, ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 10 ವರ್ಷ ಎಲ್ಲ ಹೇಳಿನ. ಆಮ್ಯಾಗೂ ಅಲ್ಲಿ ಯಾರು ಲಕ್ಷ್ಯ ಕೊಡಲಿಲ್ಲ. ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯೊಳಗೆ ಒಂದು ಬೋಗಸ್ ಸರ್ಟಿಫಿಕೇಟ್ ಹಚ್ಚಿ ಇಂಜಿನಿಯರಿಂಗ BE ಸಿವಿಲ್ ಇಂಜಿನಿಯರಿಂಗ ಬೋಗಸ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಹಚ್ಚಿ ನೇಮಕಾತಿ ಆದೇಶ ಕೊಡ್ತಾರೆ ಬೆಳಗಾವಿ ವಿಭಾಗದ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಗುತ್ತಿಗೆ ಆಧಾರ ಮ್ಯಾಗ 23/4/2020 ಒಂದು ಇದ್ರಾಗ ಅವ್ರಿಗೆ ಒಂದು ಆದೇಶ ಕೊಡ್ತಾರೆ. 180,000 ಮನೆ ನಿರ್ಮಾಣ ಮಾಡಬೇಕಾಗೈತಿ, ನೀವು ಸಿವಿಲ್ ಇಂಜಿನಿಯರ್ ಗುತ್ತಿಗೆ ಆಧಾರ ಮ್ಯಾಗ ನಾವು ನಿಮ್ಮನ್ನ ನೇಮಕಾತಿ ಮಾಡ್ಕೋತೇವಂತ 23/4 ಒಂದು ಆದೇಶ ಕೊಡ್ತಾರೆ ಅವ್ನು ಪಣಿಯರಾಜುಗೆ. ಈ ಪಣಿಯರಾಜು ಆದೇಶ ಇವು 27/4 ಅನ್ವಯ ಆಗುವಂತೆ 2020 ಕಾರ್ಯಪಾಲಕ ಅಭಿಯಂತರ ಈ ಪಣಿರಾಜು MG ಅವ್ರಿಗೆ ಒಂದು ಆದೇಶ ಕೊಡ್ತಾರೆ, ಇದು ಆದೇಶ ಇರಲಿ. ಆಮೇಲೆ ಒಬ್ಬರ ಈ ಈ ಒಂದು ವಿಷಯ RTI ದವ್ರಿಗೆ ಗೊತ್ತಾಗ್ತೈತೆ. ಈ ಗುತ್ತಿಗೆ ಆಧಾರ ಮ್ಯಾಗ ಇವರು ಮಾಡ್ಕೊಂಡಿದ್ದ ಬೋಗಸ್ ಪಣಿಯರಾಜುನ ಅದು ಆದೇಶ ಮಾಡಿಸ್ಕೊಂಡಿದ್ದ ತಪ್ಪ. ಅವಾಗ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ AMIE MHRDಯಿಂದ ಮಾನ್ಯತೆ ಪಡೆದಿಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಾಗ ಅದನ್ನು ಪರಿಗಣಿಸೋದು ಸಾಧ್ಯ ಇಲ್ಲ ಅಂತೇಳಿ ಅವ್ರ ಕಮಿಷನರ್ ಅವರ ಅವನ್ನ ರಿವೋಕ್ ಮಾಡಬೇಕಂತ ಆದೇಶ ಮಾಡ್ತಾರೆ 21/6/2023 ಪಣಿಯರಾಜುನ. ಆದರೆ ಈ ಪಣಿಯರಾಜುನ ಆದೇಶದಾಗ ಅವನ ಆದೇಶದಾಗ ಬೆಳಗಾವಿ ಉಪವಿಭಾಗ ಕಚೇರಿ ಗುತ್ತಿಗೆ ಆಧಾರದ ಮೇಲೆ ಸಹಾಯಕ ಅಭಿಯಂತರಾಗಿ ಶ್ರೀ ಪಣಿರಾಜು MG ಅವರು ಕಾರ್ಯನಿರ್ವಹಿಸಿ ಸದರಿ ಅಭಿಯಂತರ ಬೆಳಗಾವಿ 905 ಕಿತ್ತೂರು ನಿಪ್ಪಾಣಿ ಮೂಡಲ್ಗಿ ಸೌದತ್ತಿ ಬೈಲೊಂಗಲ್ ಸದಲ್ಗ ಅಥಣಿ ರಾಯಬಾಗ್ ಕುರ್ಚಿ ಹಾರುಗೆರೆ ಶಂಕೇಶ್ವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಡಳಿ ವತಿಯಿಂದ ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳ ನಿರ್ಮಾಣ ಕಾಮಗಾರಿ ಉಸ್ತುವಾರಿ ಅನುಷ್ಠಾನಗೊಳಿಸುವುದು ಫಲಾನುಗಳ ವಂತಿಗೆ ಹಣ ಸಂಗ್ರಹಿಸುವ ಮನೆಗಳ 4 ಹಂತಗಳ ಪ್ಲಿಂತ್ ಲಿಂಟಲ್ ರೂಪ್ ಛಾಯಾಚಿತ್ರ ಅಭಿವೃದ್ಧಿಪಡಿಸಿದ ತಂತ್ರಾಂಶ ಅಂತೇಳಿ ಅವಂಗೆ ಆದೇಶ ಕೊಡ್ತಾರೆ. ಈ ಕಚೇರಿಯ ಸಹಾಯಕ ಅಭಿಯಂತರ ಇರೋದರಿಂದ ಪಣಿರಾಜು ಅವ್ರನ್ನ ಗುತ್ತಿಗೆ ಆಧಾರ ಮ್ಯಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಲಮಾಣಿ ಅವರು ಬಹುತೇಕ ನನ್ನ ಅಂದಾಜ ಲಮಾಣಿ ಈ ಲಮಾಣಿ ಅವರು ಆದೇಶ ಮಾಡ್ತಾರೋ ಅಪಾಯಿಂಟ್ಮೆಂಟು ಬಹುತೇಕ ಲಮಾಣಿ ಅವರ ಅಪಾಯಿಂಟ್ಮೆಂಟ ಮಾಡ್ಕೋತಾರೆ ಲಮಾಣಿ ಅವರು. ಈಗ ಅವರ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದಾರೆ ಲಮಾಣಿ ಅವರು, ಇಲ್ಲೇ 12-13 ವರ್ಷ ಆಗಿ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದಾರೆ. ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಂಭುಲಿಂಗಪ್ಪ ಈಗ ನಮ್ಮ ಕೊಳಗೇರಿ ಮಂಡಳಿಗೆ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಇವತ್ತು ನಾನೇನು ಹೇಳೋದಂದ್ರೆ ಈ
ಪಣಿಯ ರಾಜು ಇವತ್ತು 50 ಕೋಟಿಗಿಂತ ಹೆಚ್ಚು ಎಂ ಬಿ ಬಿಲ್ ಬರ್ದಾನಂತೇಳಿ ಐತೆ. ಇವತ್ತು ಅವ್ನು ರಾಜೀನಾಮೆ ಕೊಡ್ತಾನವ, ರಾಜೀನಾಮೆ ಕನ್ಸಿಡರ್ ಮಾಡ್ತಾರೆ, ಒಂದು ರಾಜೀನಾಮೆ ಪತ್ರನೂ ಕೊಡ್ತಾನೋ ಕೊಡ್ಲಿ, ನಂದೇನು ತಕರಾರಿಲ್ಲ. ಇವತ್ತು 50 ಕೋಟಿ ಆಯ್ತು, ಒಂದು 3 ವರ್ಷದಾಗ ಅವ ಎಷ್ಟು ಟಿ ಎ ಡಿ ಎತ್ತು ಒಂದ, ಸರ್ಕಾರ ಪಗಾರ ಎತ್ತು ಒಂದ, ಮತ್ತು ಅವನಿಗೆ ಬೋಗಸ್ ಸರ್ಟಿಫಿಕೇಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಯಾರ್ಯಾರು ಕಾರಣೀಕರ್ತರಾದರು, ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಆ ಕಮಿಟಿ ಎಷ್ಟು ಮಂದಿ ಇದ್ರು, ಅವ್ರ ಮ್ಯಾಗೂ ಕ್ರಮ ತಗೋಬೇಕು ಕೊಳಗೇರಿ ಮಂಡಳಿಯ ಕಮಿಷನರ್ ಅವರು. ನಂತರ ಅವನು ಜೈಲಿಗೆ ಕಳಿಸಿದಾಗ ಇಂಥವೆಲ್ಲ ನಿಂದಿರ್ತಾವೆ. ಯಾಕೋ ಈ ಪಣಿರಾಜು ಸ್ವಲ್ಪ ಮೊದಲೇ ಹಿಂಗಾಗೈತೆ ಅಂತ ಭೇಟಿಯಾಗಿದ್ರೆ ನಾ ಪಣಿರಾಜುಗೆ ಒಂದು ಸಲಹೆ ಕೊಡ್ತೀನಿ. ಯಾಕಂದರೆ ಕಾರ್ಪೊರೇಷನ್ ಬೆಳಗಾವಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ಗೆ ಅಂಗಳಕ್ಕೆ ಹೋಗಿದ್ರೆ ಇವೆಲ್ಲ ಅಲ್ಲಿ ಒಬ್ಬರ ಡೈರೆಕ್ಷನ್ನ ಕೊಡ್ತೀರಿ. ಯಾಕಂದರೆ ಅಲ್ಲಿ ಬ್ಯಾಕ್ಲಾಗ್ ಹುದ್ದೆದಾಗ ಅವರು ಒಂದು ಬೋಗಸ್ ಸರ್ಟಿಫಿಕೇಟ್ ಈಗೇನು ಮಾಡಿದಾರಲ್ಲ ಹಿಂಗೆ ಹೆಚ್ಚೆಲ್ಲ ಮಾಡಿದ್ರು, ಅವ್ರು ಭೇಟಿಯಾಗಿದ್ರೆ ಇವ್ಗೆ ಸಲಹೆನೂ ಕೊಡ್ತಿದ್ರು, ಮತ್ತು ಇವಾಗ ಇನ್ನೊಂದು ಇನ್ಚಾರ್ಜ್ ಖಾತೆಯನ್ನು ಕೊಡಿಸ್ತಿದ್ರು ಅವ್ರು. ಇವು ತಪ್ಪು ಮಾಡಿದಾನೆ ಪಣಿರಾಜು, ಆದರೂ ಈಗೂ ಏನು ಕಾಲು ಮುಂಚಿಲ್ಲ. ಪಣಿರಾಜು ಬೆಳಗಾವಿ ಮಹಾನಗರ ಪಾಲಿಕೆ ಹೋಗಿ ಆ ಸಂಬಂಧಪಟ್ಟವ್ರಿಗೆ ಭೇಟಿಯಾದ್ರೆ ಇವ್ಗೆ ಡೈರೆಕ್ಷನ್ ಕೊಡಿಸಿ ಮಾತ್ರ ಇವಕ್ಕೂ ಮಾಡ್ಕೋತಾರೆ ಇದನ್ನು. ಅದಕ್ಕೆ ಪಣಿಯ ರಾಜು ಬೇಕಾರ ಇನ್ನು ಇಲ್ಲ ಅಂದ್ರೆ ನೀ ಯಾವ ರಾಜಕಾರಣಿಗೆ ಭೇಟಿ ಆಗ್ತಾನಂದ್ರೆ ಅವ್ರ ಹೆಸರು ಹೇಳ್ತಾನೆ ಹೋಗಿ ಭೇಟಿ ಆದರೆ ನಿನ್ನ ಮಾತ್ರ ಇವಕ್ಕೂ ಆಗ್ತೈತೆ, ಮತ್ತು ನಿನಗೆ ಮತ್ತೊಂದು ಹುದ್ದೆನೂ ಕೊಡಿಸ್ತಾರೆ. ಅದನ್ನೇನು ತಪ್ಪು ತಿಳ್ಕೊಬೇಡಪ್ಪ, ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಎಲ್ಲ ನಡೀತೈತಿದೆ. ನೀವು ಬೋಗಸ್ ಮಾಡಿರಿ, 15 ವರ್ಷ ನೌಕರಿ ಮಾಡಿರಿ, ಲೂಟಿ ಮಾಡಿರಿ, ಏನು ಬೇಕಾದ್ದು ಮಾಡಿರಿ, ಆದರೆ ನಿಮ್ಮನ್ನು ಉಳಿಸುವಂಥ ಜನ ರಾಜಕಾರಣಿಗಳು ನಮ್ಮ ಜಿಲ್ಲಾದಾಗ ಅದಾರ. ಮೊದಲಟ್ಟು ಭೇಟಿ ಆಗಬೇಕಾಗಿತ್ತು. ಇದು ಒಂದು ಭಾಗ. ಇನ್ನೊಂದು ಭಾಗ, ಈ ಕಾರ್ಯಪಾಲಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡವ್ರು ಆಯ್ತು, ಇದನ್ನು ಮಾಡಿದವ್ರಿಗೆ ಆಯ್ತು, ಶಿಕ್ಷೆ ಆಗಬೇಕು ಇದಕ್ಕೆ. ಅದಕ್ಕೆ ಕೊಳಗೇರಿ ಮಂಡಳಿ ಇನ್ನು ಮುಂದೆ ನನ್ನ ಕಣ್ಣಾಗಂಕೆ ಉಳಿದೈತೆ ಕೊಳಗೇರಿ ಮಂಡಳಿ. ಯಾಕಂದ್ರೆ ಇವತ್ತು ಯಾವ ರಾಜಕಾರಣಿಗಳು ಆ ಕೊಳಗೇರಿ ಮಂಡಳಿ ನೋಡಿಲ್ಲ ನೀವು, ಅದು ಅಲ್ಲಿ ಯಾವ ಆಫೀಸ್ ಎಲ್ಲಿ ಐತೆ ಅನ್ನೋದು ಭಾಳ ಮಂದಿ ನಿಮಗೆ ಗೊತ್ತಿಲ್ಲ, ಅವ್ರು ಎಲ್ಲಿ ಕೆಲಸ ಮಾಡತ್ತಾರ ಅನ್ನೋದು ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಅದಕ್ಕಾಗಿ ರಾಜಕಾರಣಿಗಳು ಆ ಕಡೆ ಅಟ್ಟು ಲಕ್ಷ ಕೊಡ್ರಿ, ಯಾರ್ಯಾರು ಏನು ಮಾಡತ್ತಾರೋ ಆ ಮಂಡಳಿಗೆ 100 ಕೋಟಿಗಂಟ್ಲೆ ದುಡ್ಡು ಬರ್ತೈತಿ. ಮನೆ ಕಟ್ಟು ಯೋಜನೆ, ಪ್ರಧಾನಮಂತ್ರಿ ಮನೆ ಕಟ್ಟು ಯೋಜನೆಗಳು ಅದಾವೆ. ಇಂಥ ಬೋಗಸ್ ಸರ್ಟಿಫಿಕೇಟ್ ತೊಗೊಂಡು ಇಂಜಿನಿಯರ್ಗಳು ಕಟ್ಟಿದ ಮನೆ ಎರಡು ದಿವಸ ತಡೆಯದ. ಅದಕ್ಕೆ ಈ ಒಂದು ನಮ್ಮ ಜಿಲ್ಲೆ ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳುವಂಥ ಅಧಿಕಾರಿಗಳನ್ನ, ಹೊಟ್ಟೆಗೆ ಹಾಕ್ಕೊಳ್ಳುವಂಥ ರಾಜಕಾರಣಿಗಳು ಅದಾರು, ಆ ರಾಜಕಾರಣಿಗಳಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಗರದಿ ಗಮ್ಮತ್ತು ಹಾರೈಸ್ತೈತಿ. ನಮಸ್ಕಾರ.